ಇನ್ನು ದರ್ಶನ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಪವಿತ್ರ ಗೌಡ ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ ಟಿವಿಯಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕ ವಿಚಾರ ತಿಳಿದು ತುಂಬಾ ಖುಷಿಯಾಗಿದ್ದಾರಂತೆ ಪರಪನಾಗ್ರಹಾರದ ಮಹಿಳಾ ನಲ್ಲಿರುವಂತಹ ಪವಿತ್ರ ಗೌಡ ಈ ಪ್ರಕರಣದ ಪ್ರಮುಖ ಆರೋಪಿ ಎ ಒನ್ ತನ್ನಿಂದ ದರ್ಶನ್ ಜೈಲು ಸೇರಿದ ಬಗ್ಗೆ ತನಗೆ ಬೇಸರ ಇತ್ತು ಅಟ್ಲೀಸ್ಟ್ ಈಗ ಬೇಲ್ ತಗೊಂಡು ಹೊರಗಡೆ ಬರ್ತಾ ಇದಾರಲ್ಲ ಅಂತ ಹೇಳಿ ಖುಷಿಯಾಗಿದಾರಂತೆ ಅವರ ಸಹ ಖೈದಿಗಳ ಜೊತೆಗೆ ಹಾಗೆ ಅಲ್ಲಿರುವಂತಹ ಸಿಬ್ಬಂದಿ ಜೊತೆಗೂ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಿಂದ ತಿಳಿದು ಬಂದಿರುವಂತಹ ಮಾಹಿತಿ ಈ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಬಹುಶಃ ಈ ಪ್ರಕರಣವನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಗೊತ್ತಾಗುವಂಥ ವಿಚಾರ ಈ ಒಂದು ಪ್ರಕರಣ ಏನು ನಡೆದಿದೆ ಇದೆಲ್ಲದಕ್ಕೂ ಕೂಡ ಸೆಂಟರ್ ಪಾಯಿಂಟ್ ಇದ್ದಿದ್ದೇನೆ ಪವಿತ್ರ ಗೌಡ ಅಂತೇಳಿ ಬಿಕಾಸ್ ಪವಿತ್ರ ಗೌಡಗೆ ಆ ಸ್ವಾಮಿ ಮೆಸೇಜ್ ಮಾಡಿದ್ದು ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಅದರಿಂದಾಗಿ ಇವರು ಕುಪಿತರಾದ್ರು ಆತನನ್ನು ಕರೆಸಿ ಹೊಡೆದು ಅದಾದ ನಂತರ ಕೊಲೆ ಆಯ್ತು ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿರುವಂತಹ ಆರೋಪಗಳಿವೆಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಕೂಡ ಸ್ವಲ್ಪ ಜರ್ಜರಿತರಾಗಿದ್ರು ಎಲ್ಲೋ ನನ್ನ ವಿಚಾರದಲ್ಲಿ ದರ್ಶನ್ ಬಂದು ದರ್ಶನ್ಗೂ ಕೂಡ ಹೀಗಾಯ್ತಲ್ಲ ದರ್ಶನ್ ಈ ರೀತಿಯೆಲ್ಲ ಜೈಲ್ ಪಾಲಾಗಬೇಕಾಯ್ತಲ್ಲ ಅದಕ್ಕೆ ಎಲ್ಲೋ ನಾನೇ ಕಾರಣ ಇರಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪವಿತ್ರ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ ತಮ್ಮ ಜೊ ಜೊತೆಗಾರರ ಜೊತೆಗಲ್ಲಿಗೆ ಸೊ ಹಾಗಾಗಿ ಈಗ ದರ್ಶನಿಗೆ ಬೇಲ್ ಸಿಕ್ಕಿರುವಂಥದ್ದು ಪವಿತ್ರ ಗೌಡ ಹಾಗೂ ಕೂಡ ಖುಷಿಯಾಗಿದೆ ಇನ್ನು ನಾನು ಹೇಳ್ತಾ ಇದ್ದೆ ಈಗ ಪ್ರೊಸೀಜರ್ಸ್ ಏನಿರುತ್ತೆ ಅಂತ ಹೇಳಿ ಈಗ ಆರ್ಡರ್ ಕಾಪಿ ಸಿಕ್ಕ ನಂತರ ಅದರಲ್ಲಿರುವಂತಹ ಕಂಡೀಷನ್ಸ್ ಏನಿದೆ ಅಂತ ನೋಡಿ ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕು ಶ್ಯೂರಿಟಿ ಕೇಳಿದರ ಜೊತೆಗೆ ಇನ್ನೇನಾದರೂ ಕೆಲವೊಂದಷ್ಟು ಸಾಮಾನ್ಯ ಕಂಡೀಷನ್ಸ್ ಇರುತ್ತೆ ಸೊ ಅಂಥದ್ದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು ಈಗಾಗಲೇ ಪಾಸ್ಪೋರ್ಟ್ ಅನ್ನ ಅವರ ವಕೀಲರು ತರಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸೊ ಹಾಗಾಗಿ ಆರ್ಡರ್ ಕಾಪಿ ಸಿಕ್ಕ ತಕ್ಷಣ ಆ ಪಾಸ್ಪೋರ್ಟ್ನ ಒರಿಜಿನಲ್ ಕಾಪಿ ಆ ಪಾಸ್ಪೋರ್ಟನ್ನು ಕೂಡ ತಗೊಂಡು ಹೋಗಿ ಕೆಳ ನ್ಯಾಯಾಲಯದಲ್ಲಿ ಕೊಡಬೇಕಾಗತ್ತೆ ಅಲ್ಲಿಂದ ರಿಲೀಸಿಂಗ್ ಆರ್ಡರ್ ತಗೋಬೇಕು